ಹೈಕಮಾಂಡ್ ಹೇಳಿದ್ರು ಕೇಳ್ತಿಲ್ಲ ಕೈಕಲಿಗಳು. ಗೌಡರೆಲ್ಲ ಗೌಡರ ಕುಟುಂಬದ ಮೇಲೆ ಮತ್ತೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ, ಹಾಗೆ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ ಕಾಂಗ್ರೆಸ್ನ ಮಾಜಿ ಸಚಿವ. ಇಲ್ಲಿ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಇಲ್ಲಿ ಕೇವಲ JDS ಮಾತ್ರ ಅಲ್ಲ, ಗೌಡರು ಮಾತ್ರ ಅಲ್ಲ, ಗೌಡರ ಕುಟುಂಬದ ವಿರುದ್ಧನೂ ಕೂಡ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಪ್ರಧಾನಿ, ಮುಖ್ಯಮಂತ್ರಿ, ಮಂತ್ರಿಗಿರಿ ಎಲ್ಲ ಆದ್ರೂ ಈಗ ಸಂಸದ ಸ್ಥಾನಕ್ಕೆ ಮೊಮ್ಮಗನಿಗೂ ಕೂಡ ಟಿಕೆಟ್ ಅಧಿಕಾರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಧಿಕಾರದಲ್ಲಿದ್ರೂ ಗೌಡರು ಏನೂ ಮಾಡಿಲ್ಲ ಅಂತ ಮಾಜಿ ಸಚಿವ ಏಮಂಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಾಯಿ ಮಾತಿನಲ್ಲಿ ಕೆಲಸ ಆಗಿಲ್ಲ ಎಂದು ಹೇಳೋದಲ್ಲ, 10 ವರ್ಷದಿಂದ ಹಾಸನದಲ್ಲಿ ಏನು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅವರು, ಹಾಸನ ಅಭಿವೃದ್ಧಿ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ. ರೇವಣ್ಣನಿಗೆ ವಿಷನ್ ಇಲ್ಲ, ಬುದ್ಧಿನೂ ಕೂಡ ಕಡಿಮೆ ಇದೆ. ಮಗನನ್ನ ಬಿಟ್ಟು ಲೋಕಸಭೆಗೆ ದೇವೇಗೌಡರೇ ಸ್ಪರ್ಧೆಯನ್ನ ಮಾಡ್ಲಿ ಅಂತ ಅವರು ಹೇಳಿದ್ದಾರೆ. ನಾನು ಹೋಗಿ ಗೌಡರ ಪರ ಮತವನ್ನ ಕೇಳ್ತೀನಿ, ಆದ್ರೆ ಮೊಮ್ಮಗನ ಪರವಾಗಿ ಮಾತ್ರ ಕೇಳೋದಿಲ್ಲ ಅಂತ ಈಗ ಹೇಮಂಜು ಅವರು ಮಾತನಾಡಿರುವಂಥದ್ದು. ರೇವಣ್ಣನಿಗೆ ವಿಷನ್ ಇಲ್ಲ, ಬುದ್ಧಿನೂ ಕೂಡ ಕಡಿಮೆ ಇದೆ ಅಂತ ಮತ್ತೊಮ್ಮೆ JDS ನಾಯಕರ ವಿರುದ್ಧ ಮಾಜಿ ಸಚಿವ ಕಾಂಗ್ರೆಸ್ನ ನಾಯಕ ಏಮಂಜು ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ಇದಲ್ಲ, ಒಂದ್ ದಿವಸ ಕರೀರಿ. ಅದೇ ರೇವಣ್ಣ ಅವರು ಪಾಪ ನಮ್ಮ ಸರ್ಕಾರದ ಸಾಧನೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಹೂನಾರ ಹಾಕಿ ಇಂತಿಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳಿಲ್ವಾ? ಇವತ್ತು ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾರೆ, ಪ್ರೋತ್ಸಾಹ ಹಣವನ್ನು ಹಾಲಿಗೆ 5 ರೂಪಾಯಿ ಕೊಡ್ತಾ ಇದ್ವಿ ಅಂತ. 5 ರೂಪಾಯಿ ಅವರೆಲ್ಲ ಮಾಡಿದ್ರು, ಯಾಕೆ ಕೊಡಬಾರ್ದು ರೈತರ ಮಕ್ಳು? ಇವರು ಇದು ನೋಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬರಲಿ ಅಂತ, ಚರ್ಚೆಗೆ ಬರಲಿ, ರೇವಣ್ಣ ಅವರು ಬರಲಿ, ಅವರು ಲೀಡ್ ತಗೊಂಡ್ಬರ್ಲಿ, ನನಗಿಂತ ಜಾಸ್ತಿ ದಿನ ಮಂತ್ರಿ ಆಗಿದ್ದವರು. ಇದು ನೋಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬರಲಿ ಅಂತ, ಚರ್ಚೆಗೆ ಬರಲಿ, ರೇವಣ್ಣ ಅವರು ಬರಲಿ, ಅವರು ಲೀಡ್ ತಗೊಂಡ್ಬರ್ಲಿ, ನನಗಿಂತ ಜಾಸ್ತಿ ದಿನ ಮಂತ್ರಿ ಆಗಿದ್ದವರು ಬಂದ್ರೆ ನನಗೆ ಕೊಟ್ಟಂತ 2.5 ವರ್ಷದಲ್ಲಿ ನಾವು ಏನೇನು ಮಾಡಿದೀವಿ ಅಂತ ನಾವು ಹೇಳ್ತೀವಿ. ಅವರೇ ಕರೀಲಿ, ಅವ್ರು ಬರೋದಕ್ಕೆ ನಾನು ಬರ್ತೀನಿ, ನನಗೇನಿಲ್ಲ. ಈಗ ST ರೇವಣ್ಣ ಅವ್ರಿಗೆ ಪಾಪ ಆ ತಿಳುವಳಿಕೆ ಬಾರಿ ಕಡಿಮೆ, ST ರೇವಣ್ಣ ಅವ್ರಿಗೆ ಪಾಪ ಆ ತಿಳುವಳಿಕೆ ಬಾರಿ ಕಡಿಮೆ. ಸಮನ್ವಯ ಸಮಿತಿ ತೀರ್ಮಾನ ಆಗದಲ್ಲೇನೆ ನನ್ನ ಮಗನೇ ಕ್ಯಾಂಡಿಡೇಟು ಅಂತ ಹೇಳಿ ದೇವೇಗೌಡರು ಇದ್ದಾಗಲೇ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ದೇವೇಗೌಡರಿಗೆ ಮತ್ತು ನಮ್ಮ ಹಾಸನ ಜನತೆಗೆ ಅವಮಾನ ಮಾಡ್ದಂಗೆ ಅನ್ನೋದನ್ನ ರೇವಣ್ಣ ತಿಳ್ಕೋಬೇಕು ಅಂತ. ನನ್ನ ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ, JDS ನಾಯಕರ ವಿರುದ್ಧ ಯಾರೂ ಕೂಡ ಮಾತನಾಡಬೇಡಿ ಅಂತ ಹೇಳಿದ್ರೂ ಕೂಡ ಅದು ಯಾವುದನ್ನೂ ಲೆಕ್ಕಿಸದೆ ಏಮಂಜು ಅವರು ವಾಗ್ದಾಳಿಯನ್ನ ಮುಂದುವರಿಸಿದ್ದಾರಲ್ಲ JDS ನಾಯಕರ ವಿರುದ್ಧ. ಪ್ರತಿರೋಜ್ ಏನು, ಮಾಜಿ ಸಚಿವ ಏಮಂಜು ಅವರು ಇದೇ ಮೊದಲಲ್ಲ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಪದೇ ಪದೇ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದ ವಿರುದ್ಧ ಆಗಿಂದಾಗೆ ವಾಗ್ದಾಳಿನ ನಡೆಸಿರ್ತಾರೆ. ಜೊತೆಗೆ ಇವರ ಸಾಂಪ್ರದಾಯಿಕ ಬದ್ಧ ವೈರಿ ಹೇಮಂಜುನೇ ಇಲ್ಲಿರುವಂತದ್ದು ಹಾಸನ ಜಿಲ್ಲೆಯ ಮಟ್ಟಿಗೆ. ಆದ್ರೆ ಈಗ ಮತ್ತೆ ಏನು ನಿನ್ನೆ ನಡೆದಂತಹ ಏನು ಬರಾಧ್ಯಯನ ಸಮಿತಿ ಏನು ತಂಡ ಭೇಟಿಯನ್ನು ನೀಡಿತು, ಸಚಿವ ಸಂಪುಟದ ಉಪ ಸಮಿತಿ ಭೇಟಿಯನ್ನು ನೀಡಿತು, ಆ ಸಂದರ್ಭದಲ್ಲಿ ಈ MLC ಗೋಪಾಲಸ್ವಾಮಿ ಮತ್ತು ಮಾಜಿ ಏನು ಲೋಕೋಪಯೋಗಿ ಸಚಿವ HD ರೇವಣ್ಣರ ನಡುವೆ ಮಾತಿನ ಚಕಮಕಿ ನಡೀತು. ಅಂದ್ರೆ ಕಳೆದ 10 ವರ್ಷಗಳಿಂದ ನಿಮ್ಮ ಸರ್ಕಾರದಲ್ಲಿ ಏನು ಮಾಡಿಲ್ಲ, ಕಳೆದ 10 ವರ್ಷಗಳಿಂದ ಹಾಸನಕ್ಕೆ ಯಾವುದೇ ಅಭಿವೃದ್ಧಿ ಆಗಿಲ್ಲ, ನಾವೀಗ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಕೂಡ ಗೋಪಾಲಸ್ವಾಮಿ ಅವರು ಕೂಡ ಮಾತಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಮಾಜಿ ಸಚಿವ ಏಮಂಜೂರ್ ಅವರು ಈಗ HD ರೇವಣ್ಣ ವಿರುದ್ಧ ಹರಿಯಾಗಿದ್ದಾರೆ. ಕಳೆದ 10 ವರ್ಷದಲ್ಲೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಸಿನಹಳ್ಳಿ ಏತ ನೀರಾವರಿ ಇರ್ಬೋದು ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿಯನ್ನು ಕೂಡ ಏನು ಕಳೆದ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದ್ದೇವೆ. ಆದ್ರೆ ಅದನ್ನ ಬಿಟ್ಟು ಇವರು ಏಕಾಏಕಿ ನಾವು ಮಾಡಿದ್ದೇವೆ, ಆಗ ಮಾಡಿದ್ವಿ, ಈಗ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನೇ ಮಾತ್ರ ಇವರು ಮುಂದುವರೆಸಿದ್ದಾರೆ, ಇವರು ಹೊಸದಾಗಿ ಯಾವುದೇ ಅಭಿವೃದ್ಧಿಯನ್ನ ಮಾಡಿಲ್ಲ. ಸುಮ್ನೆ ಬಾಯಿ ಮಾತಿನಲ್ಲಿ ಮಾತನಾಡುವಂತದ್ದಲ್ಲ, ದಾಖಲೆ ಇಟ್ಟು ನನ್ನ ಅಶೋಕ ಈ ಒಂದು ಆಕ್ರೋಶಕ್ಕೆ ಕಾರಣ ಮೋಸ್ಟ್ ಪ್ರಾಬಬ್ಲಿ ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಓಕೆ, ಅವರು ಪ್ರಜ್ವಲ್ ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಸುತ್ತೆ. ಹೌದು, ಪ್ರಮುಖವಾಗಿ ಈಗ ಲೋಕಸಭಾ ಚುನಾವಣೆಗೆ ಪ್ರಜ್ವಲ್ ರೇವಣ್ಣನ ಅಭ್ಯರ್ಥಿ ನನ್ನ ಉತ್ತರಾಧಿಕಾರಿ ಅವರೇ ಅಂತ JDS ಏನು
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿ ಅವರೇ ಅಂತ ಹಿಂದೆ ಕೂಡ ಘೋಷಣೆಯನ್ನ ಮಾಡಿರೋ ಬೆಂಗಳೂರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಜ್ವಲ್ ರೇವಣ್ಣ ಕೂಡ ಇಡೀ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಏನು ಮಾಜಿ ಸಚಿವ ಎ ಮಂಜುರವರು ಈ ಹಿಂದೆನೂ ಕೂಡ ಪ್ರಜ್ವಲ್ ರೇವಣ್ಣಗೆ ನಾವು ಸಪೋರ್ಟ್ ಅನ್ನ ಮಾಡಲ್ಲ ಅಂತ ಹೇಳಿದ್ರು. ಈಗಲೂ ಕೂಡ ಅದನ್ನೇ ಪ್ರತಿಕ್ರಿಯೆಯನ್ನ ಮಾಡಿದಂತಹ ಮಾಜಿ ಸಚಿವ ಎ ಮಂಜುರವರು ದೇವೇಗೌಡರು ಬೇಕಾದ್ರೆ ನಿಂತಲೆ ಅವ್ರ ಪರವಾಗಿ ನಿಂತುಕೊಳ್ಳಿ, ಅವ್ರ ಪರವಾಗಿ ನಾನು ಏನು ಇಡೀ ಜಿಲ್ಲೆಯಾದ್ಯಂತ ಓಡಾಡಿ ಅವ್ರ ಪರವಾಗಿ ಮತವನ್ನ ಕೇಳ್ತೇನೆ. ಆದ್ರೆ ಈ ಎಚ್ ಡಿ ರೇವಣ್ಣರವರು ದೇವೇಗೌಡರ ಹೆಸರನ್ನೇ ಬಿಟ್ಟು ತಮ್ಮ ಮಗನನ್ನ ನಿಲ್ಲಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಅವ್ರ ಮಗನ ಹೆಸರನ್ನ ಹೇಳ್ತಿದ್ದಾರೆ, ಆದ್ರೆ ದೇವೇಗೌಡರ ಹೆಸರನ್ನ ಮಾತ್ರ ಅವ್ರು ಹೇಳ್ತಾ ಇಲ್ಲ ಅನ್ನುವಂತದನ್ನ ಒಂದು ಹರಿಯಾ ಇದ್ರು ಎಚ್ ಡಿ ರೇವಣ್ಣ ವಿರುದ್ಧ. ಮತ್ತೆ ಎಚ್ ಡಿ ರೇವಣ್ಣರಿಗೆ ಬುದ್ಧಿ ಕಡಿಮೆ ಇದೆ, ಎಚ್ ಡಿ ರೇವಣ್ಣರಿಗೆ ರಾಜಕೀಯದ ಮುಂದಿನ ಏನು ಜಿಲ್ಲೆಯ ವಿಷನ್ ಇಲ್ಲ. ಅದರಿಂದ ಅವ್ರು ಈಗ ಏನೇನೋ ಏಕಾಏಕಿ ಏನೋ ಸುಮ್ಮನೆ ಸುಖ ಸುಮ್ಮನೆ ಏನೋ ಮಾತಾಡ್ತಿದ್ದಾರೆ, ತಮ್ಮ ಮಗನ್ನ ಏನು ಚುನಾವಣೆಗೆ ನಿಲ್ಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಅದರಿಂದಾಗಿ ಅವರೇ ನಿಂತ್ಕೊಳ್ಳಿ ಸ್ಪರ್ಧೆ ಮಾಡಲಿ, ಹಾಸನದಿಂದ ಅವರೇ ಸ್ಪರ್ಧೆ ಮಾಡಲಿ. ಮತ್ತೆ ನಾನು ಹಿಂದೆನೂ ಕೂಡ ಹೇಳಿದೆ, ಏನು ಮಂಡ್ಯ ಅಥವಾ ಹಾಸನ ಎರಡರಲ್ಲಿ ಒಂದನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅಂತ. ಒಂದು ವೇಳೆ ದೇವೇಗೌಡರು ಹಾಸನದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಮಂಡ್ಯನ ನಮ್ಮ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಮಾಜಿ ಸಚಿವ ಎ ಮಂಜುರವರು ಹೇಳ್ತಾ ಇರುವಂತದ್ದು ಏನಂದ್ರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ನಮ್ಗೆ ಯಾವುದೇ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ನ ಬೆಂಬಲ ಇಲ್ಲ, ಪ್ರಮುಖವಾಗಿ ದೇವೇಗೌಡರೇ ಸ್ಪರ್ಧೆ ಮಾಡಲಿ ಅನ್ನುವಂತ ಒತ್ತೆಯನ್ನು ಕೂಡ ಮಾಡ್ತಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಅವರೇ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ನಿಮ್ಗೆ ಇರಲ್ಲ, ಒಂದ್ ದಿವಸ ಕರೀರಿ. ಅದೇ ರೇವಣ್ಣ ಅವರು ಪಾಪ ನಮ್ಮ ಸರ್ಕಾರದ ಸಾಧನೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಹೂನಾರ ಹಾಕಿ ಇಂತಿಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳಿಲ್ವಾ? ಇವತ್ತು ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾರೆ, ಪ್ರೋತ್ಸಾಹ ಹಣವನ್ನು ಹಾಳಿಗೆ 5 ರೂಪಾಯಿ ಕೊಡ್ತಾ ಇದ್ವಿ ಅಂತ. 5 ರೂಪಾಯಿ ಅವರೆಲ್ಲ ಮಾಡಿದ್ರು, ಯಾಕೆ ಕೊಡಬಾರ್ದು ರೈತರ ಮಕ್ಳು? ಇವರು ಇದು ನೋಡಿ, ಇನ್ನೂ ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಎ ಮಂಜು ಅವರು ಮಾಜಿ ಸಚಿವರು ಕಾಂಗ್ರೆಸ್ನ ನಾಯಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಎ ಮಂಜು ಅವರೇ, ಪದೇ ಪದೇ ವಾಗ್ದಾಳಿಯನ್ನು ಮುಂದುವರಿಸ್ತಾನೇ ಇದ್ದೀರಾ ಜೆಡಿಎಸ್ ನಾಯಕರ ವಿರುದ್ಧ, ಯಾಕೆ ಅಂತ? ಸರ್, ವಾಗ್ದಾಳಿನ ನಾನು ಎಲ್ಲೂ ಮಾಡಿಲ್ಲ ಸರ್. ವಾಸ್ತವ ಸ್ಥಿತಿನ ಮಾತಾಡಿದ್ದೀನಿ. ನೋ ವಾಗ್ದಾಳಿ. ಓಕೆ, ಇಲ್ಲಿ ಮೇನ್ ಆಗಿ ಕಾಂಗ್ರೆಸ್ ನಾಯಕರಿಗೆ ಎಲ್ಲರೂ ಕೂಡ ಹೇಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಯಾರ ವಿರುದ್ಧನೂ ಮಾತಾಡಬೇಡಿ ಅಂತ. ಹಾಗಾದ್ರೂ ಕೂಡ ನೀವು ಮಾತಾಡ್ತಿದ್ದೀರಲ್ಲ ಅಂತ, ರೇವಣ್ಣ ಅವರ ವಿರುದ್ಧ ಅವ್ರಿಗೆ ಬುದ್ಧಿ ಇಲ್ಲ ಅದು ಇದು ಅಂತ. ಸ್ವಾಮಿ, ನಾವು ಸರ್ಕಾರದ ವಿರುದ್ಧ ನಾವು ಮಾತಾಡಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷ ಉಳ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಮಾತಾಡ್ಲೇಬೇಕಾಗ್ತದೆ. ಯಾರು ನಾವು ಇದು ವೈಯಕ್ತಿಕವಾದ ಇದು, ನಾನು ಸರ್ಕಾರ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಮಾತಾಡ್ತೇನೆ, ನಂಗೆ ಸಂಬಂಧ ಇಲ್ಲ ಅದು. ನಾನು ಪಕ್ಷದ ವಿಚಾರ ಬಂದು ಕೇಳಿದಾಗ ಈಗ ನೀವು ಫೋನ್ ಮಾತಾಡ್ತಾ ಇದ್ರಿ, ನೀವು ಕೇಳ್ತಾ ಇದ್ದೀರಿ. ಎಸ್ ಓಕೆ, ಏ ಮಂಜೂರೇ, ಈಗ ಸವಾಲ್ ಹಾಕಿದಿರಾ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೇವಣ್ಣ ಅವರು ಬರ್ಲಿ, ಅದ್ಯಾವ್ದು 10 ವರ್ಷದಿಂದ ಏನು ಆಗಿಲ್ಲ ಅಂತ ಕೂಡ ಹೇಳ್ತಾ ಇದೀವಿ ನಾನು ಕೂಡ. ಅಂದ್ರೆ ಅವ್ರ ಸವಾಲನ್ನ ಸ್ವೀಕರಿಸಿ ಒಪ್ಕೊಂಡ್ರೆ ನೀವು ರೆಡಿ ಇದ್ದೀರಾ? ದಯವಿಟ್ಟು ನಾವು ನನ್ನ ಅವಧಿನಲ್ಲಿ, ನನಗೆ ಅಲ್ಪ ಅವಧಿನಲ್ಲಿ ಸಿಕ್ಕಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡಿದೆ ಅನ್ನೋದನ್ನ ನಾನು ಹೇಳ್ತೀನಿ. 10 ವರ್ಷದಲ್ಲಿ ಏನಾಗಿಲ್ಲ ಅನ್ನೋದನ್ನ ಅವ್ರು ಹೇಳಿ, ತಪ್ಪೇನಿಲ್ಲ. ಓಕೆ, ಅಂದ್ರೆ ಇಲ್ಲಿ ಮೇನ್ ಆಗಿ ನಿಮ್ಮ ಅವಧಿಯ ಸಂದರ್ಭದಲ್ಲಿ ಜಾಸ್ತಿ ಕೆಲಸ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ನಾನು ಏನು ಹೇಳಲ್ಲ, ಅವ್ರು ಆಗಿಲ್ಲ ಅಂತ ಅವರಲ್ಲ, ಯಾವ್ಯಾವ ಆಗಿದೆ ಅನ್ನೋದು ಮುಂದೆನೆ ಹೇಳ್ತೀನಿ, ಆರ್ಡರ್ ಕಾಪಿ ಸಹಿತವಾಗಿ ಹೇಳ್ತೀನಿ. ಅಂದ್ರೆ ಇಲ್ಲಿ ನಿನ್ನೆ ಒಂದು ಮೀಟಿಂಗ್ ಆಯ್ತಲ್ಲ, ಅಲ್ಲಿ ಸಚಿವರು ಮತ್ತು ನಿಮ್ಮ ಶಾಸಕರ ನಡುವೆ ಆದಂತಹ ವಿಚಾರಣೆ ಇಲ್ಲಿ ಮೇನ್ ಆಯ್ತು ನೀವು ಮಾತನಾಡ್ಲಿಕ್ಕೆ. ಗೋಪಾಲ್ ಸ್ವಾಮಿ ಅವರು ಹಾಗೆ ರೇವಣ್ಣ ಅವರ ನಡುವೆ ಆದಂತಹ ಮಾತಿನ ಚಕಮಕಿ. ಯಾಕೆ ಯಾಕೆ ಪದೇ ಪದೇ ಆಗ್ತಾನೆ ಇಲ್ಲ ಇಲ್ಲಿ, ಏನು ಕಾಂಗ್ರೆಸ್ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೇವಣ್ಣ ಅವರು? ಏನಾಗಿದೆ ಅಂತಂದ್ರೆ, ಅವರಿದ್ರೆ ಮಾತ್ರ ನಾವು ನಮ್ದು ನಾವಿದ್ದೇ ಇಲ್ಲ ಅನ್ನಂಗೆ. ಈಗ ಬರೀ ಒಂದು ಹಾಸನದಿಂದ ಬರೋರು ಹಾಸನ, ಬರೋರು ಅರಕಲಗೂಡು, ರಾಮನಾಥಪುರ, ಬೆಟ್ಟದಪುರ, ಪಿರಿಯಪಟ್ಟಣ, ಒಂದು ಆನೆ ಚೌಕ ಒಂದು ರಸ್ತೆ ಮಾಡ್ತಿದ್ದೀನಿ. ಅದು ಇವರೇ ಪಿಡಬ್ಲ್ಯೂಡಿ ಮಂತ್ರಿ ಆಗಿದ್ದು, ಗುಂಡಿ ಬಿಚ್ಚೋಗಿ ಮುಚ್ಚಕ್ಕಾಗಿರ್ಲಿಲ್ಲ. ಓಕೆ, ಇವ್ರೇನು ಮಾಡ್ಲೇ ಇಲ್ಲ ಅಂತಾರೆ. ಆತನಿಗೆ ಕುಡಿಯೋ ನೀರ್ ಇರ್ಲಿಲ್ಲ. ಅಮೃತ್ ಯೋಜನೆ 160 ಕೋಟಿ ರೂಪಾಯಿ ಮಾಡಿದೀನಿ. ಇವ್ರು ಕೆರೆ ಮುಚ್ಚಿಬಿಟ್ಟು ಜನಕ್ಕೆ ಕುಡಿಯಕ್ ನೀರ್ ಇಲ್ದಂಗ್ ಮಾಡವ್ರೆ. ಲಿಫ್ಟ್ ಇರಿಗೇಷನ್ ನಿಂತಿದೆ, ಇವ್ರ ಕ್ಷೇತ್ರದಲ್ಲಿ ಮಾಡಿದೀವಿ, ನಾವ್ ತಾರತಮ್ಯನೇ ಮಾಡಿಲ್ಲ. ಲಿಫ್ಟ್ ಇರಿಗೇಷನ್ ಸಜ್ಜನಲ್ಲಿ, ಲಿಫ್ಟ್ ಇರಿಗೇಷನ್ ಸಜ್ಜನಲ್ಲಿ, ಲಿಫ್ಟ್ ಇರಿಗೇಷನ್ ಅಂತೇಳಿ ನಾವು ಮಾಡಿದ್ದು ಹೇಳ್ತೀವಿ. ಅವ್ರು ಮಾಡಿದ್ ವೇಳೆ ಅವ್ರು ಮಾಡಿದ್ದಾರೆ ನಿಜ, ಎಲ್ಲಿ ಮಾಡಿದ್ದಾರೆ? ಅವ್ರ ತೋಟಕ್ಕೆ, ಜಮೀನ್ಗೆ, ಅವ್ರವ್ರ ಅನುಕೂಲಕ್ಕೆ ಮಾಡವ್ರೆ. ನಾವು ಸಾರ್ವಜನಿಕವಾಗಿ ಇಡೀ ಜಿಲ್ಲೆಯ ಒಂದು ಸಮಗ್ರವಾಗಿ ಎಲ್ಲಾ ತಾಲೂಕುಗಳಿಗೂ ಮಾಡಿದ್ವಿ, ಹೇಳ್ತೀನಿ. ಅವ್ರು ಮಾಡಿದ್ದು ಹೇಳಿ, ನಾವು ಮಾಡಿದ್ದು ಹೇಳಿ. ಈಗ ಏನ್ ಲೋಕಸಭೆ ಎಲೆಕ್ಷನ್ ಗೆ ಏನ್ ನಿರ್ಧಾರ ಕೈಗೊಳ್ತಿದ್ದೀರಾ? ಮೊನ್ನೆ ಬಂದಿದ್ರೆ ನೀವೆಲ್ಲರೂ ಸಿದ್ದರಾಮಯ್ಯನವರನ್ನ ಭೇಟಿ ಆಗಿದ್ರಿ, ಶಿವರಾಮ್ ಅವರು, ನೀವು ಎಲ್ಲಾರದು,
ಅಲ್ಲಿ ದೇವೇಗೌಡರು ನಿಂತ್ರೆ ಮಾತ್ರ ನಿಮ್ ಸಪೋರ್ಟ್ ಇಲ್ಲ ನೋಡಿ. ಲೋಕಸಭೆಯಲ್ಲಿ ಇನ್ನೂ ಯಾವ್ಯಾವ ಕ್ಷೇತ್ರ ಯಾರಿಗೆ ಅಂತ ಏನು ತೀರ್ಮಾನ ಆಗಿಲ್ಲ. ಓಕೆ, ಇವತ್ತು 28 ಕ್ಷೇತ್ರದಲ್ಲಿ ನಮ್ಮ ಅಲೈಯನ್ಸ್ ಇದ್ದು ಯಾರು ಯಾವ್ಯಾವ ಕ್ಷೇತ್ರ ಕೊಟ್ಟಿಲ್ಲ. ಬಟ್ ನಾನು ಹಳೆ ಮೈಸೂರು ಭಾಗದಲ್ಲಿ ನಾನು ಕ್ಲೈಮ್ ಮಾಡಿದ್ದೀನಿ, ನಮ್ಮ ಪಕ್ಷಕ್ಕೆ ಅಸ್ತಿತ್ವ 2023 ಉಳ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಸನ ಅಥವಾ ಮಂಡ್ಯ ನಮ್ಗೆ ಕೊಡಬೇಕು ಅಂತ ಹೇಳಿದ್ವಿ. ನಾವು ಆಗಲಿ ಹಾಸನದಲ್ಲಿ ದೇವೇಗೌಡರು ನಿಲ್ತಾನೆ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಮಂಡ್ಯನ ಮಾತ್ರ ನಮ್ ಕಾಂಗ್ರೆಸ್ ಕೊಡಬೇಕು ಅಂತ. ಅಲ್ಲ ಓಕೆ, ನೀವ್ ಹೇಳ್ತಾ ಇರೋದು ದೇವೇಗೌಡರು ನಿಂತ್ರೆ ನಿಮ್ಮ ಅಭ್ಯಂತರ ಇಲ್ಲ, ಓಕೆ. ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಅವ್ರು ನಿಂತ್ರೆ ಇಲ್ಲಿ ಕೇಳಿ, ಈಗ ಪ್ರಜ್ವಲ್ ರೇವಣ್ಣ ನಿಂತ್ರೆ ಯಾಕೆ ಅಭ್ಯರ್ಥಿ ಇಲ್ಲ ಅಂತ ಕೇಳ್ತೀವಿ ಅಂದ್ರೆ, ಈಗ ನಂದಲ್ಲ ಜಿಲ್ಲೆಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಈಗ ಏ ನಮ್ಮ ಇಷ್ಟ ನಾವು ನಿಲ್ಸೆ ನಿಲ್ತೀವಿ ಅಂತ ಅವ್ರ ಇಷ್ಟ ಬಂದಿದ್ದು, ನನ್ ಸಂಬಂಧ ಇಲ್ಲ. ಓಕೆ, ಬಟ್ ಆದ್ರೆ ನಾನು ನಮ್ಮ ಪಕ್ಷ ಯಾರಿಗಾರು ಒಬ್ರು ಓಟ್ ಕೇಳ್ಬೇಕಾದ್ರೆ ಅದಕ್ಕೂ ಒಂದು ಗೌರವ ಬೇಕಲ್ವಾ, ಒಂದು ಇರ್ಬೇಕಲ್ವಾ. ದೇವೇಗೌಡರಿಗಾದ್ರೆ ಸ್ಯಾಕ್ರಿಫೈಸ್ ಮಾಡ್ಬೋದು, ನಾವು ಎಲ್ರಿಗೂ ಮಾಡಕ್ಕಾಗಲ್ಲ. ನಾವು ನಮ್ಗೂ ಸ್ವಾಭಿಮಾನದ ಪ್ರಶ್ನೆ, ಪಕ್ಷ ಉಳುವಿನ ಪ್ರಶ್ನೆ ಅಲ್ವಾ. ಹೌದು, ಮತ್ತೆ ಓಕೆ, ಈಗ JDS ನ ಮಂಡ್ಯ ಆಗ್ಬಿಟ್ಕೊಟ್ರೆ ಕಾಂಗ್ರೆಸ್ ನಿಂದ ಯಾರು ನಿಲ್ತಾರೆ? ಓಸಲಿ ನೀವೇ ಸ್ಪರ್ಧೆ ಮಾಡಿದ್ರೆ ದೇವೇಗೌಡರ ವಿರುದ್ಧ. ಈ ನೋಡಿ, ನನಗೆ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸಣ್ಣವನಲ್ಲ. ದೇವೇಗೌಡರ ನಂದು ಅಭ್ಯರ್ಥಿ ಇಲ್ಲ, ನಮ್ ಪಕ್ಷದಲ್ಲಿ ಯಾರನ್ನ ನಿಲ್ಸಿ ನನ್ಗೇನಿಲ್ಲ, ಐ ಆಮ್ ಹ್ಯಾಪಿ. ಒಟ್ಟಲ್ಲಿ ಒಂದ್ ಕೊಡಿ ಮಂಡ್ಯ ಅಥವಾ ಹಾಸನ, ಯಾವ ತರ ಒಂದ್ ಬೇಕೇ ಬೇಕು. ಈಗ ಜಿಯಾಗ್ರಫಿಕಲಿ ನಾವು ಓಲ್ಡ್ ಮೈಸೂರ್ ಏರಿಯಾದಲ್ಲಿ ನಾವು ಟ್ರೆಡಿಷನಲಿ ವಿರೋಧಿಗಳು JDS ಜೊತೆ BJP ಜೊತೆ ಅಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ನಮ್ಮ ಅಸ್ತಿತ್ವ ಉಳಿಬೇಕಾದ್ರೆ ನಮ್ಮ ಎನಿಮೀಸ್ ಯಾರು ರಾಜಕೀಯವಾಗಿ JDS ವಿರುದ್ಧನೇ ಹೋರಾಡ್ಬೇಕು ನಾವು. ಹೌದು ಹೌದು, ನಾವು JDS ವಿರುದ್ಧ ಹೋರಾಡ್ಬೇಕಂದ್ರೆ ನೀವು ಮಂಡ್ಯ ಹಾಸನ ಎಲ್ಲ ಇವ್ರಿಗೆ ಬಿಟ್ಕೊಟ್ಬಿಟ್ರೆ ಹಳೆ ಮೈಸೂರು ಭಾಗದಲ್ಲಿ ನಾವ್ ಯಾರು ನೆಕ್ಸ್ಟ್ ನಾವ್ ಯಾರು ಎಲೆಕ್ಷನ್ ಏನ್ ಮಾಡ್ಬೇಕಂಗ ಕಾಂಗ್ರೆಸ್ ಕಂಟದ ಹೆಂಗೆ ನಾವು. ಓಕೆ, ಅಲ್ಲ ನಿಮ್ ಇನ್ನೂ ಒಂದ್ ಕಡೆ ಮಾತು ಬರ್ತಾ ಇದೆ, ಹೇಮಂಜು ಅವರು ಇದೇ ಸಿಟ್ಟಲ್ಲಿ ಅಕಸ್ಮಾತ್ ದೇವೇಗೌಡರು ಅವ್ರ ಮೊಮ್ಮಗನ್ ನಿಲ್ಸ್ಬಿಟ್ರೆ BJP ಹೋಗಿ ನಿಂತ್ಕೊಂಡ್ರು ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಪ್ಪ. ಇಲ್ಲ ಅದೇ ಅವ್ರಿಗೆ ಎದಕ್ಕೆ ನಿಂತ್ಕಿತ್ ಬಿಟ್ಟು ಅಂತ ಈಗ ಆ ಸಿಟ್ ಹಾಕ್ಬೇಕು ದೇವೇಗೌಡರ ನಿಲ್ಸಿ ಸೊನ್ನೆ ದೇವೇಗೌಡರಿಗೆ ಮಾಡ್ತೀವಲ್ಲ. ಅಲ್ಲ ಈಗ ಆಲ್ರೆಡಿ ಹೇಳಿದ್ರಲ್ಲ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರೇ ನಿಂತ್ಕೊಂತಾರೆ ಹಾಸನದಲ್ಲಿ ಅಂತ. ನಿಮ್ ಪತ್ರಿಕೆನಲ್ಲಿ ಟಿವಿ ನಲ್ಲಿ ಹೇಳುದು ಮನೆ ಕಾರ್ಯಕರ್ತ ಸಭೆಯಲ್ಲಿ ಹೇಳಿಲ್ಲ? ಇಲ್ಲ, ಅವ್ರದ್ದು ಮೊನ್ನೆ ಮೀಟಿಂಗ್ ಆಯ್ತಲ್ಲ. ಕೆಲಸ ಮಾಡಿ, ನಾಳೆ ಪ್ರಜ್ವಲ್ ರೇವಣ್ಣ ಅಂತ ಅನೌನ್ಸ್ ಮಾಡ್ಸಕ್ ಹೇಳಿ. ಓಕೆ, ಆಮೇಲೆ ನಾವು ಮಾತಾಡ್ತೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮಂಜು ಅವರು. ಎಸ್, ಇದು ಮಾಜಿ ಸಚಿವರು ಎ ಮಂಜು ಅವರ ಮಾತು. ಹಾಸನದ ನಾಯಕರು ಇಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಇನ್ನೂ ಕೂಡ ನಿಂತಿಲ್ಲ, ಆ ಒಂದು ವೈಮನಸ್ಸು ಮುಂದುವರೆದಿದೆ. ಒಂದ್ಸಲಿ ರೇವಣ್ಣ ಅವರು ಕಾಂಗ್ರೆಸ್ ನಾಯಕರ ಹಾಸನ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದ್ರೆ, ಮತ್ತೊಂದ್ಸಲಿ ಮಾಜಿ ಸಚಿವರಾಗಿರುವಂತ ಎ ಮಂಜು ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಆ ಒಂದು ಮಾತಿನ ಯುದ್ಧಕ್ಕೆ ಪೊಲೀಸ್ ಸ್ಟಾಫ್ ಬೀಳ್ತಾನೆ ಇಲ್ಲ. ವಿಮಾನದಲ್ಲಿ ಹೋಗ್ಬೇಕಾದ್ರೆ ಲಗೇಜ್ ತಗೊಂಡು ಹೋಗ್ತೀವಿ, ಆದ್ರೆ ಲಗೇಜ್ ಬ್ಯಾಗ್ ನಲ್ಲಿ ಚಿರತೆ ಮರಿ ತಗೊಂಡು ಹೋದ್ರೆ. ಚೆನ್ನೈನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ಪ್ರಯಾಣಿಕನೊಬ್ಬ ಅನು